ಸ್ನೇಹ ಒಂದು ಬೇವಿನ ಮರನೇ ಹಾಕ್ಬಿಟ್ಟಿದ್ದಾಳೆ ನಮ್ಮ ಮನೆಯಲ್ಲಿ ಮರ ಹೌದು ಎಷ್ಟು ಚಿಕ್ಕದಿತ್ತು ಇದು ಅಂದ್ರೆ ಪುಟ್ಟದಾಗಿರೋ ಒಂದು ಗಿಡನ ನಾನು ತಗೊಂಡು ಬಂದಿದ್ದು ನರ್ಸರಿಯಿಂದ ಅದು ನಾನು ತಗೊಂಡು ಬಂದಿದ್ದು ಯಾಕೆ ಅಂದ್ರೆ ನನ್ಗೆ ಮುಖಕ್ಕೆಲ್ಲ ಪಿಂಪಲ್ಸ್ ಎಲ್ಲ ಆಗ್ತಿತ್ತಲ್ಲ ಮತ್ತೆ ಡ್ಯಾನ್ ಡ್ರಫಿಗೆಲ್ಲ ತುಂಬಾ ಒಳ್ಳೇದಿದ್ದು ಬೇವಿನ ಸೊಪ್ಪು ಪೇಸ್ಟ್ ಮಾಡಿ ನೀವು ಮುಖಕ್ಕೆ ಹಚ್ಕೊಂಡ್ರು ಮೊಡವೆ ಎಲ್ಲ ಹೋಗುತ್ತೆ ಆಮೇಲೆ ಡ್ಯಾನ್ ಇದ್ರೆ ನೀರಲ್ಲಿ ಹಾಕಿ ಕುದಿಯೋ ನೀರಲ್ಲಿ ಹಾಕಿ ಸ್ನಾನ ಮಾಡಬಹುದು

ತುಂಬಾನೇ ಏನಪ್ಪಾ ಸ್ಪೆಷಲ್ ಅಂದ್ರೆ ಸೊ ಹ್ಯಾಪಿ ಯುಗಾದಿ ಎಲ್ರಿಗೂ ಎಲ್ಲರ ಲೈಫ್ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಇಲ್ಲಿ ನೋಡಿ ನೀರ್ ಇಟ್ಟಿದಳ ಸ್ನೇಹ ಸುಮಾರು ಇಟ್ಟಿದಳೆ ಶೆಕೆ ಯಾವ ಲೆವೆಲ್ ಇದೆ ಗೊತ್ತಾ ಹೆವಿ ಶೆಕೆ ಕಂಡ್ರೆ ನಿಮ್ಗೆ ಗೊತ್ತಿರ್ಬೋದು ಕುಂದಾಪುರ ಬಿಡಿ ಈ ಕರಾವಳಿ ಇದೆಯಲ್ಲ ಆ್ಯಕ್ಚುಲಿ ಶೇಕೆ ಜಾಸ್ತಿ ಆಗಲೇಬೇಕಾಯಿತು ಸೈಂಟಿಫಿಕಲಿ ಜಾಸ್ತಿ ಆಗಬೇಕು ಯಾಕಂದರೆ ಯುಗಾದಿ ಅಂತ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ ಅದು ಸೂರ್ಯ ನಮ್ಮ ಹತ್ರ ಹತ್ರ ಬರ್ತಿದ್ದಾನೆಲ್ಲ ಹಾಗಾಗಿ ಶೆಖೆ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಿದೆ ಭಾರತ ಅನ್ನೋದು ಈ ಸಮಭಾಜಕ ವೃತ್ತ ಇದೆಯಲ್ಲ ಇಕ್ವೇಟರ್ ಅದರಿಂದ ಸ್ವಲ್ಪ ಮೇಲಿದೆ ಆಯಿತು ಸೊ ಯುಗಾದಿ ದಿನ ಸೂರ್ಯ ಎಕ್ಸಾಕ್ಟಾಗಿ ಈಕ್ವೇಟರ್ ಮೇಲೆ ಬರ್ತಾನೆ ಆಮೇಲೆ ಅಲ್ಲಿಂದ ಇನ್ನೂ ಮೇಲೆ ಬರುತ್ತೆ ಮೇಲ್ ಬಂದು 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 ನಿಮ್ಗೆ ಗೊತ್ತಿದೆಯಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಿದೆ ಮೇಲೆ ಇಪ್ಪತ್ತ್ಮೂರುವರೆ ಡಿಗ್ರಿ ಅಕ್ಷಾಂಶ ಅದು ಸೊ ಅಲ್ಲಿ ಬಂದು ಆಮೇಲೆ ವಾಪಸ್ ದಕ್ಷಿಣ ಏನೋ ಸ್ಟಾರ್ಟ್ ಆಗುತ್ತೆ ಕೆಳಗೆ ಹೋಗುತ್ತೆ ಓಕೆ ಎನಿವೇಸು ನನಗೆ ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡಲಿಕ್ಕಿದೆ ಯಾಕಂದರೆ ಇಲ್ಲಿಂದ ತುಂಬ ಕೆಲಸ ಇದೆ ನಮಗೆ ಒಂದು ಈ ವಿಡಿಯೋ ಮಾಡಬೇಕು ಆಮೇಲೆ ಸ್ನಾನಗಿನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಆಮೇಲೆ ಸ್ನೇಹಂಗಂತೂ ಫುಲ್ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿಬಿಡ್ತಾಳೆ ಬಟ್ ಎನಿವೇಸು ಕ್ರೋಧಿನಾಮ ಸಂವತ್ಸರಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾನೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅದು ಏನಪ್ಪಾ ಅಂದರೆ ಲಾಸ್ಟ್ ಟೈಮ್ ನಾವು ನ್ಯೂ ಒಂದು ವಿಡಿಯೋ ಮಾಡಿದ್ದೆ ನೆನಪಿದೆ ಸ್ನೇಹ ಅದರಲ್ಲಿ ಸ್ನೇಹ ಒಂದು ಹಿಂಗೆ ಒಂದು ಬಾಯಿ ಹೇಳಿದ್ಲು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ಬೇಕಾರೆ ಈಗ ಬಂದು ಕೆಲವರು ಬಂದು ನೀವು ನಿಜವಾದ ಹಿಂದೂಗಳಾದರೆ ನಮಗೆ ಇದು ಹೊಸ ವರ್ಷ ಅಲ್ಲ ಹಾಗೆ ಹೀಗೆ ಕಮೆಂಟ್ ಮಾಡ್ತಾರೆ ಅಂತೇಳಿ ಅದಕ್ಕೆ ನಾನು ಒಂದು ಹೇಳಿದ್ದೆ ವಿಡಿಯೋದಲ್ಲಿ ಏನಂದರೆ ನೀವು ನಿಮ್ಮ ಬರ್ಡೇನೆಲ್ಲ ತಿಥಿ ಲೆಕ್ಕದಲ್ಲಿ ಇಟ್ಕೊಳ್ಳಿ ನಿಮ್ಮ ಏನು ಡಾಕ್ಯುಮೆಂಟ್ಸಲ್ಲಿದೆ ಆಧಾರ್ ಕಾರ್ಡು ಅದೆಲ್ಲ ತಿಥಿ ಲೆಕ್ಕದಲ್ಲಿ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದೆ ಅದಕ್ಕೂ ಅಫೆಂಡ್ ಆಗಿದ್ರು ತುಂಬ ಜನ ನಾನು ಯಾಕಪ್ಪ ಆ ಥರ ಹೇಳಿದ್ದೆ ಅಂದರೆ ತುಂಬ ಜನರಿಗೆ ಇದು ಯಾಕೆ ನಮ್ಮ ನ್ಯೂ ಇಯರ್ ಅಂತಲೇ ಹೇಳೋಕ್ಕೆ ಬರೋಲ್ಲ ಆಯಿತಾ ಎಷ್ಟೋ ಜನ ಯುಗಾದಿನ ಯು ಜಿ ಎ ಡಿ ಐ ಯುಗಾದಿ ಅಂತ ಹಾಕ್ತಾರೆ ಫಸ್ಟ್ ಆಫ್ ಆಲ್ ಯುಗಾದಿ ಅಂತ ಹಾಕೋಕ್ಕೆ ಇಲ್ಲ ಇರಲಿ ತುಂಬ ಚೇಂಜಸ್ ಹಾಕ್ಬಿಟ್ಟಿದೆ ನಮ್ಮ ಸಿಸ್ಟಮಲ್ಲಿ ನಾವು ಯಾಕೆ ನ್ಯೂ ಇಯರ್ ಆ ದಿನ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ನಾವು ಎಲ್ಲ ಆ ಕ್ಯಾಲೆಂಡರ್ ಮೂಲಕನೇ ಫಾಲೋ ಮಾಡ್ತಾ ಇದ್ವಿ ಚಿಕ್ಕದ್ರಿಂದ ಆಯಿತಾ ಯಾಕಂದರೆ ನಿಮಗೆ ಗೊತ್ತಿದೆ ಈಗ ನಮ್ಮ ಡೇಟ್ ಆಫ್ ಬರ್ತ್ ಇರೋದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ನಮ್ಮ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಡೇಟ್ ಆಫ್ ಬರ್ತ್ ಹಾಕಿರೋದು ಅದರ ಪ್ರಕಾರನೇ ನಾವೀಗ ಒಂದು ಮಗುವಿಗೆ ಸ್ಕೂಲಿಗೆ ಸೇರಿಸಬೇಕು ಅಂದರೆ ತಿಥಿ ಪ್ರಕಾರ ಸೇರಿಸಲ್ಲ ಆಯಿತು ಅವ್ರು ಏನು ಡೇಟ್ ಹೇಳ್ತಾರಲ್ಲ ಕ್ಯಾಲೆಂಡರ್ ಪ್ರಕಾರ ಅದ್ರ ಪ್ರಕಾರ ಈಗ ಬ್ಯಾಂಕ್ ಹಾಲಿಡೇ ಸಾಟರ್ಡೆ ಸಂಡೇ ಬ್ಯಾಂಕ್ ಹಾಲಿಡೇ ಬರುತ್ತೆ ಅದು ತಿಥಿ ಲೆಕ್ಕದಲ್ಲಿ ಬರಲ್ಲ ಈ ಡೇಟ್ಸ್ ಪ್ರಕಾರನೇ ಬರುತ್ತಲ್ವಾ ಸೊ ಹಾಗಾಗಿ ಪ್ರತಿಯೊಂದು ಡೇಟ್ ಪ್ರಕಾರನೇ ಮಾಡ್ತೀವಿ ಅಂದಾಗ ನಾವು ನ್ಯೂ ಇಯರನ್ನು ಜಸ್ಟ್ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತಪ್ಪನ್ಸಿಲ್ಲ ಅದು ಬಟ್ ಇವತ್ತು ರಿಯಲ್ ಸೆನ್ಸಲ್ಲಿ ಯಾಕೆ ನಮಗೆ ನ್ಯೂ ಇಯರ್ ಅಂತ ಅರ್ಥ ಮಾಡ್ಕೊಂಡೈತೆ ತುಂಬ ಸೈಂಟಿಫಿಕ್ ರೀಸನ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾವು ಏನೇ ಮಾಡೋದಿರ ಸೈಂಟಿಫಿಕ್ ಆಗಿ ಮಾಡ್ತೀವಿ ತುಂಬ ಜನ ನಮ್ಮ ಒಂದು ಧರ್ಮನ ಒಂದು ಎಲ್ಲ ಮೂಢನಂಬಿಕೆಗಳು ಅದು ಇದು ಅಂತೇಳಿ ಮೂಢನಂಬಿಕೆ ಆಯಿತಾ ಸೈಂಟಿಫಿಕಲ್ಲಿ ಸೈಂಟಿಫಿಕಲಿ ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಶಾಕ್ ಆಗುತ್ತೆ ಇಷ್ಟು ಸೈಂಟಿಫಿಕ್ ಇತ್ತ ನಮ್ಮದು ಅಂತೇಳಿ ಬನ್ನಿ ಇದಕ್ಕೋಸ್ಕರ ನಮ್ಗೆ ಸ್ನೇಹ ಬೇಡ ನನಗೆ ಒಂದು ಬೋರ್ಡ್ ಬೇಕು ಒಂದು ಚಾಕ್ ಬೇಕು ಆಯ್ತಾ ಅದು ಹೇಳ್ತೀನಿ ನಾನು ಯುಗಾದಿ ಅಂದರೆ ಯುಗ ಯುಗಾದಿ ಅಂತ ಬರೀತಾರಲ್ಲ ಯುಗ ಪ್ಲಸ್ ಆದಿ ಅಂತ ಯುಗದ ಆದಿ ಸ್ಟೆಪ್ ಏನಂತ ಅರ್ಥ ಮಾಡ್ಕೋಬೇಕು ನಾವು ಹಾಗಾಗಿ ಅದೇ ಬೋರ್ಡ್ ಪೆನ್ ಕ್ಲಾಸ್ ರೂಮಿಗೆ ಬಂದಿದ್ದೀನಿ ನಂಗೆ ಗೊತ್ತಿರುವಂತ ಒಂದು ಸ್ವಲ್ಪ ನಾಲೆಜನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನರಿಗೆ ಯುಗಾದಿನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅದ್ರ ಇಂಪಾರ್ಟೆನ್ಸ್ ಏನು ಆಕ್ಚುಲಿ ಸೈಂಟಿಫಿಕಲಿ ಯುಗಾದಿ ಅಂದ್ರೆ ಏನು ತುಂಬ ಜನರಿಗೆ ಗೊತ್ತಿರಲ್ಲ ಸೊ ಒಂದು ಚಿಕ್ಕ ಪ್ರಯತ್ನ ನಂದು ನನಗಿಂತ ತಿಳಿದವರು ತುಂಬ ಜನ ಇದ್ದಾರೆ ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ಸೊ ನಾವು ತುಂಬ ಥರದ ಕ್ಯಾಲೆಂಡರ್ಸನ್ನು ಫಾಲೋ ಮಾಡ್ತೀವಿ ಜಗತ್ತಲ್ಲಿ ತುಂಬ ಥರ ಕ್ಯಾಲೆಂಡರ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ಲೂನಾರ್ ಕ್ಯಾಲೆಂಡರ್ ಅಂದರೆ ಚಂದ್ರನ ಚಂದ್ರನ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿರುವಂಥ ಕ್ಯಾಲೆಂಡರ್ ಚಂದ್ರನ ಮೋಷನ್ ಇದೆಯಲ್ಲ ಸೊ ಅದರ ಮೇಲೆ ಮಾಡಿರುವಂಥ ಕ್ಯಾಲೆಂಡರ್ ಇದೆ ಆಮೇಲೆ ಈ ಸೋಲಾರ್ ಕ್ಯಾಲೆಂಡರ್ ಇದೆ ಸೊ ಹಾಗಾಗಿ ಯುಗಾದಿಯಲ್ಲೂ ನಮ್ಗೆ ಎರಡು ಬರುತ್ತೆ ಆ್ಯಕ್ಚುಲಿ ಸೌರಮಾನ ಯುಗಾದಿ ಬೇರೆ ಚಂದ್ರಮಾನ ಯುಗಾದಿ ಬೇರೆ ಸೊ ಇವತ್ತು ಆ್ಯಕ್ಚುಲಿ ಚಂದ್ರಮಾನ ಯುಗಾದಿ ಸೌರಮಾನ ಅಂದರೆ ಈಗ ನೆಕ್ಸ್ಟ್ ಮಂತ್ ಬರುತ್ತೆ ಅದು ಕಾನ್ಸ್ಟೆಂಟ್ ಡೇಟಿಗೆ ಬರುತ್ತೆ ಆಯಿತು ಫೋರ್ಟೀನ್ತ್ ಏಪ್ರಿಲಿಗೆ ಬರುತ್ತೆ ಪ್ರತಿ ವರ್ಷ ಅದೇ ಡೇಟಿಗೆ ಬರ್ತಿರುತ್ತೆ ಮಕರ ಸಂಕ್ರಾಂತಿ ಹಾಗೆ ನೋಡಿ ಜನವರಿ ಫೋರ್ಟೀನ್ತ್ ಅಥವಾ ಫಿಫ್ಟೀಂತ್ ಈ ಎರಡು ಡೇಟಲ್ಲೇ ಬರುತ್ತೆ ಅದು ಒಂದು ಸೌರಮಾನ ಕ್ಯಾಲೆಂಡರ್ ಏನಿದೆ ಅದರ ಮೇಲೆ ಬರುವಂಥ ಒಂದು ಹಬ್ಬ ಅದು ಸೊ ಸ್ವಲ್ಪ ಬೇಸಿಕ್ ಹೇಳ್ತೀನಿ ನಮ್ಮ ಸೌರ ಮಂಡಲ ಏನಿದೆಯಲ್ಲ ಸೊ ಸೂರ್ಯನೋ ಒಂದು ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಸೂರ್ಯ ಸೆಂಟರು ಅದರ ಸುತ್ತ ತುಂಬ ಗ್ರಹಗಳು ಸುತ್ತುತ್ತಾ ಇದೆ ಆಮೇಲೆ ಉಪಗ್ರಹಗಳಿದೆ ಕ್ಷುದ್ರ ಗ್ರಹಗಳಿದೆ ಕ್ಷುದ್ರ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಆ್ಯಸ್ಟ್ರಾಯ್ಡ್ಸ್ ಅಂತ ಹೇಳ್ತೀವಿ ಆಯಿತಾ ಈ ಮಂಗಳ ಮತ್ತು ಗುರು ಗ್ರಹದ ಮಧ್ಯ ದೊಡ್ಡ ದೊಡ್ಡ ಒಂದು ಗ್ರಹ ಅಂತ ಹೇಳೋಕ್ಕಾಗಲ್ಲ ಅದು ಬಟ್ ಕೆಲವೊಂದು ದೊಡ್ಡದಿದೆ ಕೆಲವೊಂದು ಚಿಕ್ಕ ಚಿಕ್ಕದಿದೆ ಸೊ ಅದು ಸುತ್ತುತ್ತೆ ಆಮೇಲೆ ಧೂಮಕೇತು ಅದು ಸುತ್ತುತ್ತೆ ಸೊ ತುಂಬ ಆಕಾಶಕಾಯಿಗಳು ಸುತ್ತತಾ ಇರುತ್ತೆ ಸೊ ಇದು ಒಂದು ಸೋಲಾರ್ ಸಿಸ್ಟಮ್ ಇಂಥದ್ದು ಎಷ್ಟೋ ನಕ್ಷತ್ರಗಳು ನಮ್ಮ ಯೂನಿವರ್ಸಲ್ಲಿದೆ ಸೊ ನಮ್ಮ ಸೋಲಾರ್ ಸಿಸ್ಟಮ್ ಅಂತ ಬಂದಾಗ ಭೂಮಿ ಅನ್ನೋದು ಮೂರನೇ ಗ್ರಹ ಆಯಿತು ಫಸ್ಟ್ ಬುಧ ಆಮೇಲೆ ಶುಕ್ರ ಆಮೇಲೆ ಭೂಮಿ ಮಂಗಳ ಗುರು ಶುಕ್ರ ಸಾರಿ ಮಂಗಳ ಆದ ನಂತರ ಗುರು ಆಮೇಲೆ ಶನಿ ಆಮೇಲೆ ಯುರೇನಸ್ ನೆಪ್ಚೂನ್ ಪ್ಲೂ ಬಟ್ ಅದೆಲ್ಲ ಬಿಟ್ಟಾಕಿ ನಮ್ಮ ಬೇಸಿಕ್ ಐಡಿಯಾಗೆ ಬರೋಣ ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಈ ಸೂರ್ಯನ ಸುತ್ತ ಈ ಭೂಮಿಗಳು ಒಂದೇ ಸಮತಲದಲ್ಲಿ ಸುತ್ತುತ್ತಾ ಇದೆ ಎಲ್ಲ ಪ್ಲ್ಯಾನೆಟ್ಗಳು ಗ್ರಹಗಳು ಅಂತ ಆಯಿತಾ ಒಂದೇ ಸಮತಲ ನಾವು ಹೈಸ್ಕೂಲಲ್ಲಿ ಅಥವಾ ಪ್ರೈಮರಿ ಸ್ಕೂಲಲ್ಲಿ ವ್ಯೂಹ ಅಥವಾ ಸೌರಮಂಡಲದ ಚಿತ್ರ ಬಿಡಿಸಿ ಅಂತ ಹೇಳ್ತಿದ್ರು ಆವಾಗ ಒಂದೇ ಪ್ಲೇನಲ್ಲಿ ಬಿಡಿಸ್ತಿದ್ವಿ ಬಟ್ ಆ್ಯಕ್ಚುಯಲ್ ಕೇಸಲ್ಲಿ ಆ ಥರ ಇಲ್ಲ ಆಯಿತಾ ಇದೊಂದು ತ್ರೀ ಡೈಮೆನ್ಷನಲ್ ಸ್ಪೇಸ್ ಇದು ಸೊ ಈಗ ಇಮ್ಯಾಜಿನ್ ಮಾಡಿ ಭೂಮಿ ಈ ಥರ ಸುತ್ತತಾ ಇದೆ ಅಂದರೆ ಇನ್ನೊಂದು ಗ್ರಹ ಹಿಂಗೆ ಸುತ್ತತಾ ಇರ್ಬೋದು ಇನ್ನೊಂದು ಇನ್ನೊಂದು ಪ್ಲೇನಲ್ಲಿ ಸುತ್ತತಾ ಇರ್ಬೋದು ಸೊ ಬೇರೆ ಬೇರೆ ಸಮತಲದಲ್ಲಿ ಗ್ರಹಗಳು ಸುತ್ತತಾ ಇರುತ್ತೆ ಹಾಗಾಗಿ ನಮಗೆ ಯಾವುದೋ ಒಂದು ಪಾಯಿಂಟಲ್ಲಿ ಈಗ ನೀವು ಪೇಪರಲ್ಲೆಲ್ಲ ಓದ್ತಿರಲ್ಲ ಮಂಗಳ ಗ್ರಹ ಭೂಮಿಯ ಹತ್ತಿರ ಬರುತ್ತದೆ ಯಾಕಂದರೆ ಮಂಗಳ ಹೀಗೆ ಸುತ್ತಾ ಇದೆ ಅಂದ್ಕೊಳ್ಳಿ ಭೂಮಿ ಹಿಂಗೆ ಸುತ್ತಾ ಇದೆ ಅಂದ್ಕೊಳ್ಳಿ ಆಯಿತಾ ಸೊ ಈ ಥರ ಸುತ್ತಬೇಕಾದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಹತ್ತಿರ ಬರುತ್ತೆರಡು ಸೊ ಈ ಥರದ್ದು ತುಂಬ ಸನ್ನಿವೇಶಗಳಿದೆ ಸೊ ಇದು ಒಂದು ಐಡಿಯಾ ಆಯಿತಾ ಯಾವುದೂ ಒಂದೇ ಸಮತಲದಲ್ಲಿ ಇಲ್ಲ ಇನ್ನೊಂದೇನೆಂದರೆ ನಮ್ಮ ಭೂಮಿ ಇದೆಯಲ್ಲ ಈಗ ಇದು ಸೂರ್ಯ ಅಂತ ಅಂದ್ಕೊಳ್ಳಿ ಚಿಕ್ಕದಾಗಿ ಬಿಡಿಸ್ತಿದ್ದೀನಿ ಯಾಕಂದರೆ ತುಂಬ ದೊಡ್ಡದು ಇಲ್ಲಿ ಜಾಗ ಇಲ್ಲ ಅಂಥೇಳಿ ಸೊ ಭೂಮಿ ಇದ್ರ ಸುತ್ತ ಸುತ್ತಾ ಇರುತ್ತೆ ಭೂಮಿನ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ ಯಾಕಂದರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಈಗ ಮೇಯ್ನ್ ಭೂಮಿ ಇದು ಸೂರ್ಯ ಆಯಿತಾ ಸನ್ನು ಇದು ಅರ್ತು ಈ ಅರ್ತ್ ಅನ್ನೋದು ಇದೆಯಲ್ಲ ಸ್ವಲ್ಪ ಇದರ ಆಕ್ಸಿಸ್ ಏನಿದೆ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ ಆಯಿತಾ ಯಾವ ಲೈನ್ನ ಸುತ್ತ ಸುತ್ತುತ್ತಲ್ವ ತನ್ನಷ್ಟಕ್ಕೊಂದು ರೊಟೇಷನ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ ಈ ಆ್ಯಕ್ಸಿಸ್ ಅನ್ನೋದು ಟಿಲ್ಟ್ ಆಗಿದೆ ಆಯಿತಾ ಇಪ್ಪತ್ತ್ಮೂರೂವರೆ ಡಿಗ್ರಿ ಇಷ್ಟು ಟಿಲ್ಟ್ ಆಗಿದೆ ಟಿಲ್ಟ್ ಆಗಿರೋದ್ರಿಂದ ಈ ಸಮಭಾಜಕ ವೃತ್ತ ನೋಡಿ ಹಿಂಗೆ ಬರುತ್ತೆ ಆಮೇಲೆ ಇದ್ರ ಮೇಲೆ ಒಂದು ಕ್ಯಾಪ್ರಿಕ್ ಟಾಪಿಕ್ ಆಫ್ ಕ್ಯಾನ್ಸರ್ ಅಂತಿದೆ ಆಮೇಲೆ ಟಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೆಳಗಡೆ ಒಂದು ಮಕರ ವೃತ್ತ ಇನ್ನೊಂದು ಕರ್ಕ ವೃತ್ತ ಆಯಿತಾ ಬೇಸಿಕ್ಸ್ ಹೇಳ್ತೀನಿ ಸೊ ಇದು ಏನಾಗುತ್ತೆ ಅಂದರೆ ಈಗ ನಮಗೆ ಮಕರ ಸಂಕ್ರಾಂತಿ ದಿನ ಈ ಸೂರ್ಯನ ನೇರ ಕಿರಣಗಳಿದೆಯಲ್ಲ ಓ ಇಲ್ಲಿ ಬೀಳ್ತಿರುತ್ತೆ ಸದನ್ ಮೋಸ್ಟ್ ಪಾರ್ಟ್ ಅಂತ ಹೇಳ್ತೀವಿ ಆಯಿತಾ ಇದು ಮಕರ ಸಂಕ್ರಾಂತಿ ದಿನ ಸೊ ಇಲ್ಲಿ ಬೀಳ್ತಿರುತ್ತೆ ಅದೇ ಭೂಮಿ ಓ ಈ ಕಡೆ ಬರಬೇಕಾದ್ರೆ ಸೇಮ್ ಹಿಂಗೆ ಟಿಲ್ಟ್ ಆಗಿರುತ್ತೆ ಅದು ಸೊ ಇದು ನಮ್ಮ ಸಮಭಾಜಕ ವೃತ್ತ ಮೇಲೆ ಮಕರ ವೃತ್ತ ವೃತ್ತ ಎರಡು ಇದೆಯಲ್ವ ಈಗ ನೋಡಿ ಸೂರ್ಯನ ನೇರ ಕಿರಣಗಳು ಇಲ್ಲಿ ಬೀಳ್ತಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಥ ಆಗಿದೆ ಅಂದ್ಕೋತಾ ಇದ್ದೀನಿ ಡಯಾಗ್ರಾಮಲ್ಲಿ ಆಯಿತಾ ಸೊ ಇಲ್ಲಿರ್ಬೇಕಾದ್ರೆ ಟಿಲ್ಟ್ ಆಗಿರೋದ್ರಿಂದ ದಕ್ಷಿಣ ಭಾಗ ಇದೆಯಲ್ವ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ಭೂಮಿದು ಈ ಕಡೆ ಬರಬೇಕಾದ್ರೆ ಈಗ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ನಾರ್ದನ್ ಮೋಸ್ಟ್ ಪಾರ್ಟ್ ಆಯಿತಾ ಹಾಗಾಗಿ ಭೂಮಿ ಸುತ್ತಬೇಕಾದ್ರೆ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಈ ಪಾಯಿಂಟಲ್ಲಿ ಈಗ ದಕ್ಷಿಣದ ಮೋಸ್ಟ್ ಪಾಯಿಂಟಲ್ಲಿರುತ್ತೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಕೆಳಗಿನ ಇದೆ ಅಲ್ವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಹೇಳ್ತೀವಿ ಅದ್ರ ಇರುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಈಗ ಸೂರ್ಯ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾನೆ ಅಂದರೆ ದಕ್ಷಿಣದಿಂದ ಉತ್ತರ ಕಡೆಗೆ ಹಾಗಾಗಿ ಉತ್ತರಾಯಣ ಅಂತ ನಾವು ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ ಉತ್ತರಾಯಣ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಪುನಃ ಇಲ್ಲಿಗೆ ಸೆಂಟ್ ಇಲ್ಲಿ ಬರಬೇಕಾದ್ರೆ ಎಕ್ಸಾಕ್ಟೀಗ ನಾವು ಏನೀಗ ಯುಗಾದಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ಲ ಇದೊಂದು ತ್ರೀ ಡೈಮೆನ್ಷನಲ್ಸ್ ಇದು ಅರ್ಥ ಮಾಡ್ಕೊಳ್ಳಿ ಹಿಂಗೆ ಬರ್ಬೇಕಾದ್ರೆ ಈಗ ಎಕ್ಸಾಕ್ಟ್ ಇಕ್ವೇಟರ್ ಮೇಲೆ ಬೀಳ್ತಿರುತ್ತೆ ಸೊ ಇಲ್ಲಿಂದ ಇದೀಗ ಫೋಟೀಂತ್ ಜಾನ್ ಅಲ್ವಾ ಇಲ್ಲಿಂದ ಎಕ್ಸಾಕ್ಟಾಗಿ ತೊಂಬತ್ತೊಂದು ದಿನಗಳು ಬೇಕಾಯಿತು ನೈಂಟಿ ಒನ್ ಡೇಸ್ ಇಲ್ಲಿ ಬರೋಕ್ಕೆ ವಿಚ್ ಇಸ್ ಫೋರ್ಟೀನ್ತ್ ಏಪ್ರಿಲ್ ಇನ್ನೊಂದು ತೊಂಬತ್ತೊಂದು ದಿನಗಳಲ್ಲಿ ಓ ಇಲ್ಲಿ ಬಂದಾಗ ಆಮೇಲೆ ವಾಪಾಸ್ ದಕ್ಷಿಣ ಏನೋ ಸ್ಟಾರ್ಟ್ ಆಗುತ್ತೆ ಅಂದರೆ ಉತ್ತರ ಮೋಸ್ಟ್ ಪಾರ್ಟಿಗೆ ಬಂದು ಆಮೇಲೆ ಇಲ್ಲಿ ಕೆಳಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪುನಃ ಇಲ್ಲಿ ಬರಬೇಕಾದ್ರೆ ಪುನಃ ಈಕ್ವೇಟರ್ ಮೇಲೆ ಬರುತ್ತೆ ಸೊ ಆ್ಯಕ್ಚುಲಿ ಸೌರಮಾನದ ಪ್ರಕಾರ ಏಪ್ರಿಲ್ ಫೋರ್ಟೀಂತಿಗೆ ಯುಗಾದಿ ಬಟ್ ಚಂದ್ರನ ಒಂದು ಮೋಷನ್ ಮೇಲೇ ನಾವೊಂದು ಕ್ಯಾಲೆಂಡರ್ ಮಾಡಿದ್ದೀವಿ ಸೊ ಚಂದ್ರನ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋಕ್ಕೆ ಹೋದರೆ ಇವಾಗ ಈಕ್ವೇಟರ್ ಮೇಲೆ ಎಕ್ಸಾಕ್ಟ್ ಇಕ್ವೇಟರ್ ಇದೆ ಅಂತ ಚಂದ್ರನ ಪಾಯಿಂಟ್ ಆಫ್ ವ್ಯೂವಿಂದ ನಮಗೆ ತೋರ್ತಿರುತ್ತೆ ಆಯಿತಾ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ನಾವು ಅದಕ್ಕೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತಲೂ ಹೇಳ್ಬೋದು ಆಯ್ತು ಈಗ ಹೆಂಗೆ ಹೇಳ್ಬೋದು ಅಂದರೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ಓಕೆ ಮೂರು ಜನ ಇದ್ದಾನೆ ಅಂದ್ಕೊಳ್ಳಿ ಆಯಿತಾ ನಾನು ನನ್ನ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ ಸೊ ನಾನು ಮತ್ತು ನನ್ನ ಫ್ರೆಂಡು ಬಸ್ಸಲ್ಲಿ ಹತ್ರ ಹತ್ರ ಕೂತ್ಕೊಂಡಿದ್ದೀವಿ ಸೊ ಆ ಬಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಬ್ಬ ಫ್ರೆಂಡು ಹೊರಗಡೆ ನಿಂತಿದ್ದಾನೆ ನಮ್ಮನ್ನು ಬಿಡೋಕ್ಕೆ ಬಾಯ್ ಬಾಯ್ ಅಂತ ಹೇಳೋಕಾಯ್ತು ಸೊ ಈಗ ನನ್ನ ಫ್ರೆಂಡ್ ನನ್ನ ಪಕ್ಕ ಇರೋ ಫ್ರೆಂಡ್ ಇದ್ದಾನಲ್ಲ ನನ್ನ ಹತ್ರ ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಅಂದರೆ ನನ್ನ ಫ್ರೇಮ್ ಆಫ್ ಇಂದ ಅವನು ನನ್ನ ಹತ್ರ ಕೂತಿದ್ದಾನೆ ಎಲ್ಲೂ ಹೋಗ್ತಾ ಇಲ್ಲ ಆಯಿತಾ ಸೊ ಅವನು ನನ್ನ ನನ್ನ ಪ್ರಕಾರ ಅವನು ಕೂತಿದ್ದಾನೆ ಬಟ್ ಹೊರಗಿರೋನ ಪ್ರಕಾರ ನೋಡಿ ಅಲ್ಲಿಂದ ನೋಡ್ಬೇಕಾದ್ರೆ ಅವನು ಬಸ್ ಜೊತೆ ಮೂವ್ ಇದ್ದಾನೆ ಸೊ ಹಾಗಾಗಿ ಬೇರೆ ಬೇರೆ ಆನ್ಸರ್ ಬರ್ತಿರತ್ತೆ ಇದಕ್ಕೆ ಫ್ರೇಮ್ ಆಫ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಎಲ್ಲಿಂದ ನೋಡ್ತಾ ಇದ್ದೀವಿ ಫ್ರೇಮ್ ಆಫ್ ರೆಫರೆನ್ಸ್ ಅದೇ ಥರ ಚಂದ್ರನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾದ್ರೆ ಇವತ್ತು ಯುಗಾದಿ ಅಂದರೆ ಏನು ಎಕ್ಸಾಕ್ಟ್ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಇದೆ ಅಲ್ಲಿಂದ ಈಗ ಹೊಸ ಒಂದು ರೊಟೇಷನ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಈಗ ಆಯಿತಾ ಜರ್ನಿ ಸ್ಟಾರ್ಟ್ ಅಂತೇಳಿ ಹಾಗಾಗಿ ನಾವು ಈ ರೊಟೇಷನ್ನ ಬಿಗಿನಿಂಗು ಸೊ ಇದ್ರ ಸೂರ್ಯನ ಸುತ್ತ ಸುತ್ತಾ ಇರುತ್ತೆ ಭೂಮಿ ಪ್ರತಿಯೊಂದು ರೊಟೇಷನ್ ಆಗ್ತಿದ್ದಂಗೆ ನಾವು ಒಂದು ಯುಗ ಅಂತ ಹೇಳ್ತೀವಿ ಆಯಿತ ಈಗ ಸ್ವಲ್ಪ ಸೆನ್ಸ್ ಆಗ್ತಾಯಿದೆ ಅಂದ್ಕೋತಾ ಇದ್ದೀನಿ ಯುಗ ಅಂದರೆ ಒಂದು ಸುತ್ತು ಹೊಡಿತಿದ್ದಂಗೆ ನಾವು ಒಂದು ಯುಗ ಕಂಪ್ಲೀಟ್ ಆಯಿತು ಸೊ ಈಗ ಹೊಸ ಯುಗ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿಂದ ಒಂದು ಹೊಸ ಅಂದರೆ ಸಮಭಾಜಕ ವೃತ್ತದಿಂದ ಮುಂದೋಗಿ ಸೋಲಾರ್ ಕ್ಯಾಲೆಂಡರ್ ಅಂದರೆ ಸೂರ್ಯನ ಪಾಯಿಂಟ್ ಆಫ್ ವ್ಯೂವಿಂದ ನೋಡಬೇಕಾದ್ರೆ ಅದು ಬೇರೆ ಬರುತ್ತೆ ಏಪ್ರಿಲ್ ಫೋರ್ಟೀನ್ಗೆ ಬರುತ್ತೆ ಅದೇನೇ ಇರಲಿ ಬಟ್ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ ಸೊ ಇಲ್ಲಿಂದ ಯುಗ ಸ್ಟಾರ್ಟ್ ಹಾಗಾಗಿ ಯುಗದ ಆರಂಭ ಸೊ ಯುಗ ಪ್ಲಸ್ ಆದಿ ಆದಿ ಅಂದರೆ ಸ್ಟಾರ್ಟ್ ಆರಂಭ ಸೊ ಯುಗ ಪ್ಲಸ್ ಆದಿ ಸೇರಿ ಯುಗಾದಿ ಆಯಿತು ಆಯಿತಾ ಸೊ ನನ್ನ ಪ್ರಕಾರ ನೀವು ಈ ಥರ ಬರೆಯೋದಿದ್ದರೆ ಅಟ್ಲೀಸ್ಟ್ ಇದನ್ನು ಸ್ಟಾಪ್ ಮಾಡಿ ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡೋಣ ಆಯಿತಾ ಯುಗಾದಿ ಹೇಳೋದು ಅದರಲ್ಲಿ ಅರ್ಥನೇ ಇಲ್ಲ ಆಯಿತಾ ಯುಗ ಯುಗದ ಒಂದು ಬಿಗಿನಿಂಗ್ ಆಗ್ತಾ ಇದೆ ಯುಗಾದಿ ಅಂತೇಳಿ ಸೊ ಹಾಗಾಗಿ ತುಂಬ ಚೇಂಜಸ್ ಆಗಬೇಕು ನಮ್ಮಿಂದಲೇ ಸ್ಟಾರ್ಟ್ ಮಾಡೋಣ ಒಂದು ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ಮಾಡೋಣ ಅಂಥೇಳಿ ಎನಿವೇಸ್ ಇನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಆಯಿತಾ ಈ ನಾನು ಅಲ್ವ ಒಂದು ತ್ರೀ ಡೈಮೆನ್ಷನಲ್ ಸ್ಪೇಸಲ್ಲಿ ಇದೆಲ್ಲ ಸುತ್ತತಾ ಇರುತ್ತೆ ಸೊ ಇಮ್ಯಾಜಿನ್ ಮಾಡಿ ನಾವೀಗ ಹೊರೆಯಿಂದ ಸೌರಮಂಡಲದ ಹೊರಗಡೆಯಿಂದ ಒಂದು ಫೋಟೋ ತೆಗ್ದಿವಿ ಅಂದ್ಕೊಳ್ಳಿ ಅಪ್ಪ ಇಮ್ಯಾಜಿನ್ ಮಾಡೋಕೆ ಕಷ್ಟ ಆಗುತ್ತೆ ಇವಾಗ ಆದರೂ ಟ್ರೈ ಮಾಡಿ ಇಮ್ಯಾಜಿನ್ ಮಾಡೋಕ್ಕೇನು ತೊಂದರೆ ಇಲ್ಲ ಗೊತ್ತಾಯ್ತು ಹೇಗೆ ಸೌರಮಂಡಲ ನಾವು ಇಮ್ಯಾಜಿನ್ ಮಾಡ್ತೀವಲ್ಲ ಹಾಗೆ ಹೊರಗಿಂದ ಯಾರೋ ಒಬ್ಬರು ಯಾವುದೋ ಒಂದು ಪಾಯಿಂಟಲ್ಲಿ ನಿಂತು ಫೋಟೋ ತೆಗ್ದಿರೋ ಅಂದ್ಕೊಳ್ಳಿ ಈಗ ಆ್ಯಕ್ಚುಲಿ ಏನು ಗೊತ್ತಾ ಸೂರ್ಯನೂ ಸುತ್ತತಾ ಇದ್ದಾನೆ ಸೂರ್ಯನೂ ಮೂವ್ ಆಗ್ತಾ ಇದ್ದಾನೆ ಬಟ್ ಸೌರ ಮಂಡಲಕ್ಕೆ ಒಂದು ಯಾವುದೋ ಒಂದು ಹೊರಗಿನ ಪಾಯಿಂಟಿಂದ ಒಂದು ಫೋಟೋ ತೆಗೆದಾಗ ನಮಗೇನೋ ಏನೋ ಒಂದು ಚಿತ್ರಣ ಬರುತ್ತಾಯಿತಾ ಈಗ ಸೂರ್ಯ ಎಲ್ಲೋ ಮಧ್ಯೆ ಇದ್ದಾನೆ ಆಮೇಲೆ ಬುಧಗ್ರಹ ಯಾವುದೋ ಒಂದು ಪಾಯಿಂಟಲ್ಲಿದೆ ಶುಕ್ರ ಯಾವುದೋ ಪಾಯಿಂಟಲ್ಲಿದೆ ಭೂಮಿ ಯಾವುದೋ ಒಂದು ಪಾಯಿಂಟಲ್ಲಿ ಮಂಗಳ ಈ ಥರ ಬೇರೆ 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 ಪೊಸಿಷನ್ಸಲ್ಲಿ ನಮಗೆ ಗ್ರಹಗಳನ್ನ ನೋಡ್ಲಿಕ್ಕೆ ಸಿಗತ್ತೆ ಸೊ ಈಗ ಏನಂದರೆ ಇದು ಗ್ರಹಗಳೆಲ್ಲ ಮೂವ್ ಆಗಬೇಕಾದ್ರೆ ಈ ಪಾಯಿಂಟ್ ಇದೆಯಲ್ಲ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಸೊ ನಮಗೆ ವಾಪಸ್ ಅದೇ ಥರ ಪಾಯಿಂಟ್ ಬರಬೇಕಾದ್ರೆ ಅಂದರೆ ಅದೇ ಥರ ಎಲ್ಲ ಗ್ರಹಗಳು ಪುನಃ ಅದೇ ಸ್ಥಾನಕ್ಕೆ ಬರಬೇಕು ಈಗ ಭೂಮಿ ಯಾವುದೋ ಒಂದು ಪ್ಲೇಸಲ್ಲಿತ್ತು ವರ್ಷಕ್ಕೊಂದ್ಸಲ ಆದ್ರ ಪ್ಲೇಸಿಗೆ ಬರುತ್ತೆ ಬಟ್ಟು ಆ ಟೈಮಲ್ಲಿ ಮಂಗಳ ಇನ್ನೂ ಒಂದು ಸುತ್ತಾಗಿರಲ್ಲ ಆಯಿತು ಮಂಗಳ ಯಾವುದೋ ಒಂದು ಪೊಸಿಷನಲ್ಲಿರುತ್ತೆ ಸೊ ಭೂಮಿಗೇನೋ ಒಂದು ವರ್ಷ ಆಯಿತು ಒಂದು ಯುಗ ಆಯಿತು ಮಂಗಳದ್ದು ಒಂದು ಯುಗ ಆಗಲಿಲ್ಲ ಬುಧ ಅಷ್ಟರೊಳಗೆ ಒಂದು ಎರಡು ಮೂರು ಸುತ್ತ ಸುತ್ತಿರುತ್ತೆ ಶುಕ್ರ ಇನ್ಯಾವುದೋ ಒಂದು ಬೇರೆ ಪೊಸಿಷನಲ್ಲಿರುತ್ತೆ ಸೊ ನಮಗೇನಂದ್ರೆ ಒಟ್ಟಾರೆ ಅದೇ ಪೊಸಿಷನಿಗೆ ಎಲ್ಲ ಈಗ ಗ್ರಹಗಳು ಬರಬೇಕಂದ್ರೆ ನಾವು ಇಷ್ಟು ವರ್ಷ ಕಾಯಬೇಕಾಯಿತು ಅರವತ್ತು ವರ್ಷ ಬಾ ತುಂಬ ದೊಡ್ಡ ಸಮಯ ಇದು ಸಿಕ್ಸ್ಟಿ ಇಯರ್ಸ್ ಯಾಕಪ್ಪ ಅಂದರೆ ಈಗ ಭೂಮಿ ನೋಡಿ ಒಂದು ಸುತ್ತ ಸುತ್ತಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ಅರವತ್ತೈದು ಪಾಯಿಂಟ್ ಟು ಫೈವ್ ಇಷ್ಟು ದಿನ ಬೇಕು ಮಂಗಳಕ್ಕೊಂದೇನೋ ಏನೋ ಒಂದಿದೆ ಗುರುಗ್ರಹ ಇದೆಯಲ್ಲ ಗುರುಗ್ರಹ ತುಂಬ ದೊಡ್ಡ ಗ್ರಹ ಸೌರ ಸೌರಮಂಡಲದಲ್ಲಿ ಸೊ ಅದು ಹನ್ನೆರಡು ವರ್ಷ ತಗೊಳುತ್ತೆ ಆಯಿತಾ ಸೊ ಅದ್ರ ಮೇಲೂ ಕ್ಯಾಲೆಂಡರ್ ಇದೆ ಆ್ಯಕ್ಚುಲಿ ಹನ್ನೆರಡು ವರ್ಷಕ್ಕೊಂದು ಸಲ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ನೋಡಿ ಕುಂಭಮೇಳೆ ಎಲ್ಲ ಈ ಗುರುಗ್ರಹದ ಚಲನೆ ಮೇಲೆ ಅದನ್ನು ಮಾಡೋದಾಯ್ತು ಹಾಗಾಗಿ ಹನ್ನೆರಡು ವರ್ಷಕ್ಕೊಂದು ಸಲ ಬರುತ್ತೆ ಆಮೇಲೆ ಅದರ ಅರ್ಧ ಸುತ್ತು ಹೊಡೆದ್ರೂ ಅರ್ಧ ವರ್ಷ ಕಂಪ್ಲೀಟ್ ಆಯ್ತಾನೆ ಆರು ವರ್ಷಕ್ಕೊಂದು ಸಲ ಮಾಡೋದು ಇದೆ ಸೊ ಅದು ಬೃಹಸ್ಪತಿ ಅಂದರೆ ಗುರುಗ್ರಹದ ಮೇಲೆ ಅದರ ಚಲನವಲನ್ನು ನೋಡಿಕೊಂಡು ಮಾಡಿರುವಂಥ ಕ್ಯಾಲೆಂಡರು ಈಗ ನಾವು ಏನು ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ಹೇಳ್ತೀವ ಗ್ರೆಗೋರಿಯನ್ ಕ್ಯಾಲೆಂಡರು ಅದು ಒಬ್ಬ ರೋಮನ್ ಪೋಪ್ ಇದ್ದರು ಗ್ರೆಗೋರಿ ಅಂತ ಹೇಳಿದ್ರೆ ಅವರು ಮಾಡಿ ಆಮೇಲೆ ಜಗತ್ತು ಅದನ್ನು ಎಕ್ಸೆಪ್ಟ್ ಮಾಡಿದೆ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಈಗ ನಾವು ಜಗತ್ತು ಇಡೀ ಜಗತ್ತೇ ಅದನ್ನು ಎಕ್ಸೆಪ್ಟ್ ಮಾಡಿದೆ ಈಗ ಅದನ್ನು ಚೇಂಜ್ ಅಂದರೆ ಇಡೀ ಜಗತ್ತಿಗೆ ಜಗತ್ತೇ ಚೇಂಜ್ ಮಾಡಬೇಕು ಭಾಳ ಕಷ್ಟ ಆಗುತ್ತೆ ಈಗ ಚೈನೀಸ್ ಕ್ಯಾಲೆಂಡರ್ ಅಂತ ಬೇರೆ ಇದೆ ಚೈನೀಸ್ ನ್ಯೂ ಇಯರ್ ಅಂತಲೇ ಬೇರೆ ಇದೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಫಾಲೋ ಮಾಡ್ತಾರೆ ಮೆಜಾರಿಟಿಯಾಗಿ ಗ್ರೆಗೋರಿಯನ್ ಫಾ ಕ್ಯಾಲೆಂಡರನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ಈಗ ಗುರುಗ್ರಹ ಹನ್ನೆರಡು ವರ್ಷ ಶನಿ ಇದೆಯಲ್ಲ ಅದು ಹತ್ರ ಹತ್ರ ಮೂವತ್ತು ವರ್ಷ ಬೇಕು ಒಂದು ಸುತ್ತೊಡ್ಯೋಕ್ಕೆ ಸೊ ಅದು ಮೂವತ್ತು ಇದು ಹನ್ನೆರಡು ನಮ್ಮದು ಒಂದು ಇದ್ರದ್ದು ಎಲ್ಲ ಎಲ್ ಸಿ ಎಮ್ ಅಂದರೆ ಈ ಲಘುತ್ತಮ ಸಾಮಾನ್ಯ ಅಪವರ್ತಿ ಅಂತ ಹೇಳ್ತೀವಲ್ಲ ಅದು ಇಷ್ಟು ಬರುತ್ತೆ ಆ್ಯಕ್ಚುಲಿ ಅಂದರೆ ನಿಮಗೆ ಅರವತ್ತು ವರ್ಷದ ನಂತರ ನಾವು ಅದೇ ಆ ಪಾಯಿಂಟಿಂದ ನಾವು ಯಾವ ಪಾಯಿಂಟಿಂದ ಫೋಟೋ ತೆಗ್ದಿವಲ್ಲ ಅದೇ ಪಾಯಿಂಟಿಂದ ಅದೇ ಪಾಯಿಂಟ್ ಅಂದರೆ ಸೂರ್ಯನ ಜೊತೆಗೆ ಆ ಪಾಯಿಂಟು ಮುಂದೋಗಿರುತ್ತೆ ಆಯಿತಾ ಸೊ ಸು ವಿತ್ ರೆಸ್ಪೆಕ್ಟು ಸನ್ ತಗೋತಾ ಇದ್ದೀವಿ ನಾವು ಆ ಪಾಯಿಂಟಿಂದ ವಾಪಾಸ್ ನಾವು ಫೋಟೋ ತೆಗೆದ್ವಿ ಅಂದ್ಕೊಳ್ಳಿ ಆವಾಗ ನಮಗೆ ಪುನಃ ಅದೇ ಚಿತ್ರನ ನೋಡ್ಲಿಕ್ಕೆ ಸಿಗುತ್ತೆ ಅರವತ್ತು ವರ್ಷದ ನಂತರ ಹಾಗಾಗಿ ಇದಕ್ಕೆ ಅರವತ್ತು ವರ್ಷದಲ್ಲಿ ಎಲ್ಲ ವಾಪಸ್ ನಮಗೆ ನೋಡ್ಲಿಕ್ಕೆ ಸಿಗತ್ತಾಯಿತು ಹಾಗಾಗಿ ನಾವೇನು ಮಾಡಿದ್ವಿ ಇಷ್ಟು ಸಂವತ್ಸರಗಳನ್ನು ಇಟ್ವಿ ಈಗ ಅರವತ್ತು ಸಂವತ್ಸರಗಳು ಆಮೇಲೆ ನೋಡಿ ರಿಪೀಟ್ ಆಗುತ್ತೆ ಸಂವತ್ಸರಗಳು ರಿಪೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಬೇರೆ 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 ಇವಾಗ ಬಂದಿರೋದು ಕ್ರೋಧಿ ನಾಮ ಸಂವತ್ಸರ ಅಂಥೇಳಿ ಹಿಂದೆ ಶುಭಕೃತು ಇತ್ತಲ್ವ ಶುಭಕೃತು ಅಲ್ಲ ಶೋಭಕೃತು ಓಕೆ ಸೊ ಈ ಥರ ಸಂವತ್ಸರಗಳು ಯಾಕೆ ಅರವತ್ತೈ ಸಂವತ್ಸರ ಇರಬೇಕು ಇದು ಲಾಜಿಕ್ ಇದೆ ಯಾಕೆ ಅರವತ್ತೇ ಸಂವತ್ಸರ ಇರಬೇಕು ಯಾಕೆ ನಮಗೆ ತಿಂಕ್ ಮಾಡಿ ಒಂದು ವರ್ಷದಲ್ಲಿ ಹನ್ನೆರಡೇ ತಿಂಗಳು ಯಾಕೆ ಯಾಕಂದರೆ ಭೂಮಿ ಒಂದು ಸುತ್ತು ಹೊಡಿತ್ತಲ್ಲ ಸೂರ್ಯನಿಗೆ ಅಷ್ಟರೊಳಗೆ ಈ ಚಂದ್ರ ಅನ್ನೋದು ಹನ್ನೆರಡು ಸುತ್ತು ಹೊಡೆದಿರುತ್ತೆ ಆಯಿತಾ ಸೊ ಹಾಗಾಗಿ ಹನ್ನೆರಡು ತಿಂಗಳುಗಳು ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲ ನಂಗೆ ಗೊತ್ತಿರುವಂಥ ಚಿಕ್ಕ ಪುಟ್ಟ ಐಡಿಯಾನ ಹೇಳ್ತಾ ಇದ್ದೀನಿ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಅರವತ್ತು ವರ್ಷ ಮುಗಿತಿದ್ದಂಗೆ ಸಂವತ್ಸರ ರಿಪೀಟ್ ಆಗೋದ್ರಿಂದ ಅದಕ್ಕೊಂದು ಮಾನವ ಯುಗ ಅಂತ ಹೇಳ್ತೀವಿ ಅರವತ್ತು ವರ್ಷ ಮಾನವ ಯುಗ ಅಂತ ಹೇಳ್ತೀವಿ ಓಕೆ ಸೊ ಹಾಗಾಗಿ ಇಷ್ಟು ಯುಗಗಳು ಬರುತ್ತೆ ಯುಗ ಅಂದರೆ ಒಂದು ಯುಗ ಅಂದರೆ ಭೂಮಿಯ ಒಂದು ಸುತ್ತು ಅರವತ್ತು ಯುಗಗಳು ಕಂಪ್ಲೀಟ್ ಆಗ್ತಿದ್ದಂಗೆ ಒಂದು ಮಾನವ ಯುಗ ಆಗುತ್ತೆ ಹಾಗಾಗಿ ಸಂವತ್ಸರ ವಾಪಸ್ಸು ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಜನ ಈ ಅಂದ್ಕೋತಿರ್ತಾರೆ ಆಯಿತಾ ಈ ಗ್ರಹಗಳ ಚಲನೆಯಿಂದ ನಮ್ಮ ಮೇಲೆ ಏನಾದರೂ ಎಫೆಕ್ಟ್ ಇರುತ್ತಾ ಈ ವರ್ಡನ್ನು ನಾವು ಯಾವತ್ತಿಂದ ಉಪಯೋಗಿಸ್ತಿದ್ದೀವಿ ನೋಡಿ ಗ್ರಹಚಾರ ಸರಿ ಇಲ್ಲ ನನ್ನ ಗ್ರಹಚಾರ ಸರಿ ಇಲ್ಲ ಗ್ರಹಚಾರ ಅಂದರೆ ಗ್ರಹಗಳ ಚಲನೆ ಆಯಿತಾ ಅದು ಖಂಡಿತಕ್ಕೂ ನಮ್ಮೇಲೆ ಎಫೆಕ್ಟ್ ಇದೆ ಯಾಕಂದರೆ ಈ ನಮ್ಮ ಸೌರಮಂಡಲದಲ್ಲಿ ಏನು ನೋಡಕ್ಕೆ ಸಿಗುತ್ತಲ್ಲ ಅದೇ ನಮ್ಮ ಬಾಡಿ ಒಳಗೆ ಇರುವಂಥದ್ದು ಈ ಸೌರಮಂಡಲದಲ್ಲಿ ಈ ಎಲ್ಲ ಪ್ಲ್ಯಾನೆಟ್ಸ್ಗಳ ಚಲನೆಯಿಂದ ನಮ್ಮಲ್ಲಿ ನೋಡಿ ಈ ಸೀಸನ್ ಸೀಸನ್ಸ್ಗಳು ದಿನ ಆಗೋದು ರಾತ್ರಿ ಆಗೋದು ಇದೆಲ್ಲ ಪ್ಲ್ಯಾನೆಟರಿ ಮೋಷನ್ಸಿಂದಲೇ ಆಗಿರುವಂಥದ್ದು ಆಯಿತಾ ನಮ್ಮ ಇವತ್ತ ಪ್ಲಾನೆಟ್ ಯಾವುದು ಮೂವ್ ಆಗ್ತಿರ್ಲಿಲ್ಲ ಅಂದರೆ ದಿನವೂ ಆಗ್ತಿರ್ಲಿಲ್ಲ ರಾತ್ರಿನೂ ಆಗ್ತಿರ್ಲಿಲ್ಲ ಈ ಥರ ಸೀಸನ್ಸ್ ಮಳೆಗಾಲ ಚಳಿಗಾಲ ಯಾವುದೂ ಇರ್ತಿರಲಿಲ್ಲ ಹಾಗಾಗಿ ಇಷ್ಟೆಲ್ಲ ಚೇಂಜಸ್ಸಿಗೆ ಭೂಮಿಯ ಭೂಮಿ ಅಂತಲ್ಲ ಎಲ್ಲ ಗ್ರಹಗಳ ಚಲನವಲನ ಕಾರಣ ಅಂದಮೇಲೆ ನಾವು ಭೂಮಿಯ ಇಷ್ಟೊಂದು ಚಿಕ್ಕ ಇರುವೇನೂ ಅಲ್ಲ ಇಷ್ಟು ದೊಡ್ಡ ಭೂಮಿನೇ ಆ ಚಲನವಲನಗಳು ಕಂಟ್ರೋಲಲ್ಲಿದೆ ಅಂದರೆ ನಾವು ಅದರ ಕಂಟ್ರೋಲಲ್ಲೇ ಇರಬೇಕು ನಾವು ಇರೋದು ಭೂಮಿಯಲ್ಲೋ ಹಾಗಾಗಿ ತೀರ ನಾನು ಈ ಕೆಲವೊಂದು ಈ ಕಮರ್ಷಿಯಲ್ ಕಮರ್ಷಿಯಲ್ ಆಸ್ಟ್ರಾಲಜಿ ಅಂತ ಹೇಳ್ತೀವಲ್ಲ ಅದ್ರ ಮೇಲೆಲ್ಲ ನಂಬಲ್ಲ ನಾನು ಬಟ್ ಬೇಸಿಕ್ ಇದೆಯಲ್ಲ ಈ ಥರದ್ದೊಂದು ಸೈಂಟಿಫಿಕ್ಕಾಗಿ ಏನು ನಮ್ಮ ಪೂರ್ವಜರು ಮಾಡಿದ್ದಾರೆ ಅದ್ರ ಮೇಲೆ ಖಂಡಿತ ನಂಬಿಕೆ ಇದೆ ಗ್ರಹಗಳ ಚಲನವಲನದಿಂದ ನಮ್ಮ ಜೀವನದಲ್ಲಿ ವ್ಯತ್ಯಾಸ ಆಗುತ್ತಾ ಖಂಡಿತಕ್ಕೂ ಆಗುತ್ತೆ ಇನ್ಫ್ಯಾಕ್ಟು ಅರ್ಥ ಮಾಡ್ಕೊಳ್ಳಿ ಇದು ನಾನು ಹೇಳಿದೆ ಅಲ್ವ ಒಂದು ಎಕ್ಸಾಕ್ಟ್ ಪೊಸಿಷನ್ ನೀವು ಹುಟ್ಟೋ ಸಮಯದಲ್ಲಿ ಹುಟ್ಟೋ ಸಮಯದಲ್ಲಿ ಭೂಮಿಯ ಯಾವ ಭಾಗದಲ್ಲಿ ಹುಟ್ಟಿದಿರಲ್ವ ನೀವು ಆ ಭಾಗದ ಆ ಪಾಯಿಂಟ್ ಆಫ್ ವ್ಯೂವಿಂದ ಗ್ರಹಗಳು ಎಲ್ಲೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಪೊಸಿಷನ್ಸಲ್ಲಿ ಇರುತ್ತೆ ಆಯಿತಾ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ಕುಂಡಲಿ ಅಂತ ಬರೆದು ಬಿಡ್ತೀವಿ ಹಾಂ ನಮ್ಮ ಒಂದು ಕುಂಡಲಿ ನಮ್ಮ ಒಂದು ಜಾತಕ ಅಂತ ಬರಿತೀವಿ ಆಯಿತಾ ಇದು ಒಬ್ರದ್ದೇ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ ಯಾಕಂದರೆ ಇಮ್ಯಾಜಿನ್ ಮಾಡಿ ಇಬ್ಬರು ಸೇಮ್ ಟೈಮಲ್ಲಿ ಹುಟ್ಟಿದ್ರು ಅಂದ್ಕೊಳ್ಳಿ ಇಬ್ಬರು ಯಾರು ಇಬ್ಬರು ಸೇಮ್ ಟೈಮಲ್ಲಿ ಹುಟ್ಟಿದ್ರು ಸೇಮ್ ಜಾಗದಲ್ಲಿ ಹುಟ್ಟೋಕ್ಕಾಗಲ್ಲ ಸೊ ಅವನು ಎಲ್ಲೋ ಒಂದು ಎಟ್ಲೀಸ್ಟ್ ಒಂದು ಓಕೆ ಈ ಒಂದೇ ಹಾಸ್ಪಿಟ್ಲಲ್ಲಿದ್ದರು ಪಕ್ಕದ ರೂಮಲ್ಲಿ ಹುಟ್ಟಿರ್ತಾನೆ ಆಯಿತಾ ಅವನ ಕೋಆರ್ಡಿನೇಟ್ಸೇ ಬೇರೆ ಈಗ ಗೂಗಲಲ್ಲಿ ನೋಡಿ ಪ್ರತಿ ಪಾಯಿಂಟಿಗೆ ಒಂದೊಂದು ಗೂಗಲ್ ಮ್ಯಾಪ್ಸಲ್ಲಿ ಕಾರ್ಡಿನೇಟ್ಸ್ ಹಾಕ್ತಾರೆ ಚೂರು ಒಂದು ಮಿಲಿಮೀಟರ್ ಆಚೆ ಹೋದರೂ ಕಾರ್ಡಿನೇಟ್ ಚೇಂಜ್ ಆಯಿತು ಅದೇ ಥರ ಕಾನ್ಸೆಪ್ಟ್ ಇದೆ ಆಯಿತಾ ಅವನು ಆ ಕಡೆ ಹುಟ್ಟಿದಾಗ ಯಾರೊಬ್ಬ ಆ ಕಡೆ ಸೇಮ್ ಟೈಮಲ್ಲಿ ಹುಟ್ಟಿದ ಅಂದ್ಕೊಳ್ಳಿ ಆವಾಗ ಕಾಡ್ಡಿನೇಟ್ಸ್ ಬೇರೆ ಬೇರೆ ಇರುತ್ತೆ ಬೇಡ ಸೇಮ್ ಪ್ಲೇಸಲ್ಲಿ ಹುಟ್ಟಿದ್ರು ಅಂದ್ಕೊಳ್ಳಿ ಇಬ್ಬರು ಸೇಮ್ ಪ್ಲೇಸಲ್ಲಿ ಹುಟ್ಟಿದ್ದಾರೆ ಸೇಮ್ ಎಕ್ಸಾಕ್ಟ್ ಕಾರ್ಡಿನೇಟ್ಸ್ ಪ್ರಕಾರ ಸೇಮ್ ಬಟ್ ಟೈಮ್ ಸೇಮ್ ಆಗೋಕ್ಕೆ ಚಾನ್ಸೇ ಇಲ್ಲ ಆಯಿತಾ ಬೇರೆ ಟೈಮ್ ಸೊ ಒಂದು ಸೆಕೆಂಡ್ ಮುಗಿತಿದ್ದಂಗೆ ಪ್ಲಾನೆಟ್ ಮೂವ್ ಆಗಿ ಆಯಿತು ನಮ್ಮ ಭೂಮಿ ಇದೆಯಲ್ವಾ ಗಂಟೆಗೆ ಹತ್ರ ಹತ್ರ ಎಂಟುನೂರು ಕಿಲೋಮೀಟ್ರ್ ಹೋಗುತ್ತೆ ಎಂಟುನೂರಿಂದ ಒಂಬೈನೂರು ಕಿಲೋಮೀಟ್ರ್ ಮುಂದೋಗಿಬಿಡುತ್ತೆ ಒಂದೇ ಗಂಟೆ ಸೊ ಸೆಕೆಂಡಿಗೆ ಎಲ್ಲೋ ಒಂದು ಕಡೆ ಹೋಗಬೇಕಲ್ಲ ಒಂದು ಸೆಕೆಂಡಿಗೆ ಎಲ್ಲೋ ಒಂದು ಕಡೆ ಹೋಗಿರುತ್ತೆ ಸೊ ಅದೇ ಪೊಸಿಷನ್ಸ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ಇನ್ನು ತುಂಬ ಜನ ಕೇಳ್ಬೋದು ಸರ್ ಅರವತ್ತು ವರ್ಷ ನಂತರ ಸೇಮ್ ಪೊಸಿಷನ್ ಬರ್ಬೋದಲ್ಲ ಸೇಮ್ ಬರುತ್ತಲ್ಲ ಅಂತೇಳಿ ಇಲ್ಲ ಆ ಟೈಮಲ್ಲಿ ಇಡೀ ಸೌರಮಂಡಲಕ್ಕೆ ಸೌರಮಂಡಲನೇ ಮೂವ್ ಆಗಿರುತ್ತೆ ಆಯಿತಾ ಬೇರೆನೇ ಪ್ಲೇಸಿಗೆ ಹೋಗಿರುತ್ತೆ ಹಾಗಾಗಿ ಇಬ್ಬರ ಲೈಫಲ್ಲಿ ಸೇಮ್ ಘಟನೆಗಳು ಎಕ್ಸಾಕ್ಟ್ ಸೇಮ್ ಆಯಿತಾ ಸ್ಟಾರ್ಟಿಂಗ್ ಹುಟ್ಟಿದಾಗಿಂದ ಹಿಡಿದು ಎಂಡ್ ತನಕ ಸಾಯೋ ತನಕ ಸೇಮ್ ಘಟನೆಗಳು ನಡೆಯೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅವರ ಕುಂಡಲಿನೇ ಬೇರೆ ಬೇರೆ ಥರ ಇರುತ್ತೆ ಓಕೆ ಇನ್ನು ತುಂಬ ಜನ ಇದಾರೆ ಇದೆಲ್ಲ ನಂಬ್ತೀರಾ ಸರ್ ನೀವು ಗ್ರಹ ಅದೆಲ್ಲ ಹೇಳ್ತೀರಲ್ಲ ಎಷ್ಟೋ ಜನ ನಾನು ಹೇಳೋದು ಆಯಿತಾ ಏ ನಿಮ್ಮ ಶಾಸ್ತ್ರಗಳ ಪ್ರಕಾರ ಏನು ರೀ ಅದು ಸುಳ್ಳು ಅದ್ರ ಪ್ರಕಾರ ಸೂರ್ಯ ಸೂರ್ಯನೊಂದು ಗ್ರಹ ಮಾಡಿಬಿಟ್ಟಿದ್ದಾರೆ ತುಂಬ ಜನ ಹೇಳ್ತಾರೆ ನವಗ್ರಹಗಳಲ್ಲಿ ಸೂರ್ಯನೂ ಒಂದಲ್ವ ಸೂರ್ಯ ಮಂಗಳ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಸೂರ್ಯ ಚಂದ್ರ ಎಲ್ಲ ಬಂದುಬಿಟ್ರು ಹೆಂಗೆ ಸರ್ ಇದು ಈ ಥರದ್ದೊಂದು ಲಾಜಿಕ್ ಇಟ್ಕೊಂಡು ನೀವು ಇನ್ನೂ ಹೇಳ್ತಿರಲ್ಲ ಇಲ್ಲಿ ಇಲ್ಲೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ ಜನರಲ್ಲಿ ಗ್ರಹ ಅಂತ ಏನು ಹೇಳ್ತೀವಲ್ಲ ಅರ್ಥ ಮಾಡ್ಕೊಳ್ಳಿ ಆಯಿತಾ ಎರಡೂ ಬೇರೆ ಬೇರೆ ಗ್ರಹ ಅಲ್ಲಿ ಎರಡು ಮೀನಿಂಗ್ ಬರುತ್ತೆ ಒಂದು ಗ್ರಹ ಅಂದರೆ ಪ್ಲ್ಯಾನೆಟ್ ಆಯಿತಾ ಇನ್ನೊಂದು ಗ್ರಹ ಅಂದರೆ ಮನೆ ಓಕೆ ಸೊ ನಾವೇನು ಮಾಡಿದ್ದೀವಿ ನಮ್ಮ ಒಂದು ಇದರ ಪ್ರಕಾರ ಭೂಮಿಗೆ ಹತ್ರ ಹತ್ರ ಇರುವಂಥ ದೊಡ್ಡ ದೊಡ್ಡ ಸೆಲೆಸ್ಟಿಯಲ್ ಬಾಡೀಸ್ ಯಾವುದು ಫಸ್ಟ್ ಬರೋದೇ ಸೂರ್ಯ ಆಯಿತಾ ಭೂಮಿಗೆ ಹತ್ತಿರ ಇರುವಂಥದ್ದು ತುಂಬ ದೊಡ್ಡ ಒಂದು ಆಕಾಶಕಾಯಿ ಅಂದರೆ ಸೂರ್ಯ ಯಾಕಂದರೆ ಭೂಮಿಗಿಂತ ಒಂದು ಹದಿಮೂರು ಸಾವಿರ ಪಟ್ಟು ಹದಿಮೂರು ಸಾವಿರನೂ ಅಲ್ಲ ಸಾರಿ ಹದಿಮೂರು ಸಾವಿರ ಅಂತಲೇ ಎಸ್ಯೂಮ್ ಮಾಡಿ ಎಷ್ಟೋ ಪಟ್ಟು ದೊಡ್ಡದು ಸೂರ್ಯ ಸೊ ಅಂಥ ಅಷ್ಟು ದೊಡ್ಡ ಬಾಡಿ ಇರಬೇಕಾದ್ರೆ ಭೂಮಿ ಅದರ ಸುತ್ತ ಸುತ್ತಾ ಇದೆ ಅಂದರೆ ಸೂರ್ಯನ ಗ್ರಾವಿಟೇಷನಲ್ ಫೋರ್ಸಿಂದ ಭೂಮಿ ಸುತ್ತತಾ ಇದೆ ಆ್ಯಕ್ಚುಲಿ ಸೊ ಅಷ್ಟು ದೊಡ್ಡ ಬಾಡಿ ಇರಬೇಕಾದ್ರೆ ಅದರ ಎಫೆಕ್ಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ ಸೊ ಒಂಬತ್ತು ಹತ್ರ ಹತ್ರ ಇರುವಂಥ ದೊಡ್ಡ ದೊಡ್ಡ ಬಾಡೀಸನ್ನು ನಾವು ಕನ್ಸಿಡರ್ ಮಾಡಿ ನೀವು ನೋಡಿರ್ಬೋದು ಜಾತಕ ಬರೀಬೇಕಾದ್ರೆ ಒಂಬತ್ತು ಮನೆಗಳನ್ನು ಹಾಕಿರ್ತೀವಿ ಆಯಿತಾ ಸೊ ಮನೆಗಳು ಗ್ರಹ ಅಂದರೆ ಮನೆ ಸೊ ಒಂದೊಂದು ಒಂಬತ್ತು ಬಾಡಿಯಲ್ಲಿ ಒಂದೊಂದು ಬಾಡಿಗೆ ಒಂದೊಂದು ಮನೆ ಅಂತ ಮಾಡಿಕೊಟ್ಟಿದ್ದೀವಿ ನಾವು ಈಗ ನಮಗೆ ಆಗಿ ನಿಲ್ಲಕ್ಕೆ ಮನೆ ಬೇಕೋ ಅದೇ ಥರ ಜಾತಕದಲ್ಲಿ ಮನೆಗಳನ್ನು ಮಾಡಿದ್ದೀವಿ ಸೂರ್ಯಂಗೊಂದು ಮನೆ ಆಮೇಲೆ ದೊಡ್ಡ ಬಾಡಿ ಯಾವುದು ನಮ್ಮ ಹತ್ರ ಇರೋದು ಚಂದ್ರ ಸೊ ಚಂದ್ರಂಗೊಂದು ಮನೆ ಆಮೇಲೆ ಬುಧ ಶುಕ್ರ ಆಮೇಲೆ ಮಂಗಳ ಬಂತು ಗುರು ಶನಿ ಆಮೇಲೆ ಇನ್ನೆರಡು ರಾಹು ರಾಹುಕೇತು ಅಂತ ಹಾಕ್ತಾರೆ ಈ ರಾಹುಕೇತು ಆ್ಯಕ್ಚುಲಿ ಆಸ್ಟ್ರಾಯ್ಡ್ಸ್ ಅಂತ ನಾನು ಆವಾಗ ಹೇಳಿದೆ ಅಲ್ವಾ ಈ ಕ್ಷುದ್ರ ಗ್ರಹಗಳು ಸೊ ಆ್ಯಕ್ಚುಲಿ ಅಷ್ಟು ದೊಡ್ಡ ದೊಡ್ಡ ಕ್ಷುದ್ರ ಗ್ರಹಗಳಿದೆ ಆಯಿತಾ ನಿಮ್ಗೆ ಗೊತ್ತಿರ್ಬೋದು ಸೀರೀಸ್ ಮತ್ತು ಪಲಾಸ್ ಅಂತ ಎರಡು ದೊಡ್ಡ ದೊಡ್ಡ ಕ್ಷುದ್ರಗ್ರಹಗಳಿದೆ ಆಯಿತಾ ಅದನ್ನು ಆ್ಯಕ್ಚುಲಿ ಪ್ಲ್ಯಾನೆಟ್ ಅಂತ ಡಿಕ್ಲೇರ್ ಮಾಡಬೇಕಿತ್ತು ಬಟ್ ಅದರದ್ದು ಕೆಲವು ಪಾಯಿಂಟ್ಸ್ ಮ್ಯಾಚ್ ಆಗಲ್ಲ ಪ್ಲ್ಯಾನೆಟ್ಸ್ ಪ್ಲ್ಯಾನೆಟ್ಸಿಗೆ ಒಂದು ಕೆಲವು ರೂಲ್ಸ್ ಇದೆ ಆಯಿತಾ ಅದು ಮ್ಯಾಚ್ ಆಗೋಲ್ಲ ಅಂತೇಳಿ ಅದನ್ನು ನಾವು ಆ್ಯಸ್ಟ್ರಾಯ್ಡ್ಸ್ ಅಂತ ಬಿಟ್ಟಿದ್ದೀವಿ ಬಟ್ ಅದು ಅಷ್ಟೇ ದೊಡ್ಡದಿದೆ ಆಯಿತು ಹತ್ರ ಹತ್ರ ಒಂದು ಸಾವಿರ ಡೈ ಕಿಲೋಮೀಟ್ರ್ ಡೈಮೀಟ್ರ್ ತಗೊಂಡ್ರಿ ಅದರದ್ದು ವ್ಯಾಸ ಇದೆ ಅಷ್ಟು ದೊಡ್ಡದು ಸೊ ಹಾಗಾಗಿ ಒಂಬತ್ತು ದೊಡ್ಡ ದೊಡ್ಡ ಬಾಡೀಸನ್ನು ತಗೊಂಡು ಅದಕ್ಕೊಂದು ಮನೆ ಅಂತ ಮಾಡಿಕೊಟ್ಟಿದ್ದೀವಿ ಆಯಿತಾ ಹಾಗಾಗಿ ಅದು ನವಗ್ರಹಗಳು ಒಂಬತ್ತು ಮನೆಗಳು ಆಯಿತಾ ನೈನ್ ಪ್ಲ್ಯಾನೆಟ್ಸ್ ಅಂತ ಎಲ್ಲೂ ಹೇಳಿಲ್ಲ ಅಷ್ಟು ದಡ್ರಂತೂ ಅಲ್ಲ ನಮ್ಮ ಪೂರ್ವಜರು ಆಯಿತಾ ಸೂರ್ಯ ಭೂಮಿಯೇ ಸೂರ್ಯನ ಸುತ್ತ ಸುತ್ತಿದೆ ಅಂತೇಳಿ ಎಷ್ಟೋ ಕಡೆ ಹೇಳಿದ್ದಾರೆ ಅಂಥದ್ದಲ್ಲಿ ಈ ಥರ ಒಂದು ಬ್ಲಂಡರ್ಸನ್ನು ಮಾಡಲ್ಲ ಸೊ ನಾನು ಫೈನಲಿ ಹೇಳೋಕ್ಕೆ ಹೋಗೋದು ಇಷ್ಟ ಆಯಿತಾ ನೀವು ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಕೊಳ್ಳಿ ಏನಿದು ಯಾಕಂದರೆ ತುಂಬ ಜನ ಇವತ್ತು ಯಾವ ಥರ ಸಮಾಜ ಕ್ರಿಯೇಟ್ ಆಗಿದೆ ಅಂದರೆ ಈಗ ನಾವೊಂದು ಯಾವನೋ ಒಂದು ವೀಡಿಯೋ ಮಾಡ್ತೀವಿ ಆಯ್ತಾ ಎಲ್ಲಿ ನಾ ಮಾಡೋದು ಸಖತ್ ವೀಡಿಯೋ ಅಂತಲೂ ಹೇಳಲ್ಲ ಆಯಿತಾ ಬಟ್ ಏನಂದರೆ ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಈಗ ನಾನು ಹೇಳಿದ್ದು ಎಲ್ಲರೂ ಒಪ್ಕೊಳ್ಳಲ್ಲ ಯಾರೋ ಒಬ್ಬರು ಅಪೋಸ್ ಮಾಡ್ತಾರೋ ಏ ನೀವು ಹೇಳಿದ್ದು ಹಂಗಲ್ಲ ಹಿಂಗಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಏನು ನಂಗೆ ಗೊತ್ತಿರೋದು ಏನೋ ಅಂತ ಹೇಳಿದ್ದೀನಿ ಅದಕ್ಕೊಂದು ಇಷ್ಟು ಕಾಮೆಂಟ್ ಬರುತ್ತೆ ಆಯಿತಾ ಬಟ್ ಏನಂದರೆ ಕೆಲವ್ರಿಗೆ ಏನು ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಂದನ್ನು ಅಪೋಸ್ ಮಾಡಬೇಕು ಪ್ರತಿಯೊಂದಕ್ಕೂ ಬೈಗುಳನ ಹಾಕಬೇಕು ಪ್ರತಿಯೊಂದಕ್ಕೂ ತಾನೊಂದು ದೊಡ್ಡ ಹೀರೋ ನಾನು ಕಾಮೆಂಟಲ್ಲಿ ಏನೋ ಬೈಗಳು ಹಾಕಿ ಆ ಮಗ ಈ ಮಗ ಅಂತ ಹಾಕಿದರೆ ನಾನು ನೋಟೆಡ್ ಹಾಕ್ತೀನಿ ಅಂತ ಏನೋ ತಲೆಗೆ ಬಂದಿದೆ ಅಥವಾ ಅವ್ರ ಮನೆಯಲ್ಲಿ ಎಷ್ಟು ಕಷ್ಟ ಇದೆಯೋ ತಾಪತ್ರ ಇದೆಯೋ ಸೊ ಅಲ್ಲಿ ಮನೇಲಿರುವಂಥ ಫ್ರಸ್ಟ್ರೇಷನ್ ಯಾರ ಮೇಲೆ ಅಂತ ಗೊತ್ತಾಗ್ದೇ ಈ ಥರ ಬಂದು ಯಾಕಂದರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸೋಷಲ್ ಮೀಡಿಯಾ ಅವರು ತುಂಬ ಜನ ಅಂದ್ಕೊಳ್ಳೋದು ಹಾಗೆ ಸೋಶಿಯಲ್ ಮೀಡಿಯಾ ಅಂದರೆ ಎಲ್ರಿಗೂ ಫ್ರೀಡಮ್ ಇದೆ ಹಾಗಾಗಿ ನಾವು ಯಾರಿಗೆ ಬೇಕಾದ್ರೂ ಬೈಬೋದು ಈ ಥರ ಒಂದು ಮೆಂಟಾಲಿಟಿ ಬಂದಿದೆ ಇರಲಿ ಅದು ಅದರಿಂದ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ನಾನು ಹೇಳಿದೆ ಗೊತ್ತಾ ಕೆಲವೊಂದು ಕಾಮೆಂಟ್ಸ್ ನೋಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ ಆಯಿತಾ ತುಂಬ ಎಸ್ಪೆಷಲಿ ಈ ಥರದ ಕಮೆಂಟ್ಸ್ ಆಗ್ದಾಗ ಆಯಿತಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋರು ನಿಜ ಹಿಂದೂಗಳೇ ಅಲ್ಲ ನಿಜ ಹಿಂದೂಗಳೇ ಅಲ್ಲ ಈ ಥರ ಕಮೆಂಟ್ ಹಾಕ್ತಾರೆ ಈಗ ನಿಮ್ಮ ನಿಮ್ಮನ್ನು ಕೇಳಿ ನಾವು ಹಿಂದುವಿಸಮು ಅಥವಾ ನಮ್ಮ ಧರ್ಮ ಯಾವುದಂತ ನಾವು ಡಿಸೈಡ್ ಮಾಡಬೇಕಾ ಅಥವಾ ನೀವು ಎಷ್ಟು ಧರ್ಮ ಪಾಲನೆ ಮಾಡ್ತಿದ್ದೀರಿ ಧರ್ಮದಲ್ಲಿ ಸುಮಾರೆಲ್ಲ ಇರುತ್ತೆ ಆಯ್ತಾ ಅದು ಮಾಡಲಿಕ್ಕೆಲ್ಲ ಪ್ರಾತಃ ಕಾಲದಲ್ಲಿ ಹೇಳಬೇಕು ಸಂಧ್ಯಾ ವಂದನೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಿ ನೀವೆಷ್ಟು ಫಾಲೋ ಮಾಡ್ತಿದ್ದೀರಾ ಬೇರೆಯವ್ರಿಗೆ ಹೇಳೋ ಮೊದಲು ಆಯಿತಾ ಈಗ ಯಾರೂ ಪರ್ಫೆಕ್ಟ್ ಇಲ್ಲ ನಾವು ಪರ್ಫೆಕ್ಟ್ ಇಲ್ಲ ನಾವು ಪರ್ಫೆಕ್ಟ್ ಇಲ್ಲವೇ ಇಲ್ಲ ಆಯಿತಾ ನಾನು ತುಂಬ ಧರ್ಮ ಅಂತ ಬಂದಾಗ ಅಥವಾ ಏನೋ ಶಾಸ್ತ್ರಗಳು ಅಂತ ಬಂದಾಗ ನಾವು ಎಷ್ಟೋ ಶಾಸ್ತ್ರನೂ ಗಾಳಿಗೆ ಬಿಟ್ಟಿದ್ದೀವಿ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಆಯಿತಾ ಅಂದಮೇಲೆ ಇನ್ನೊಬ್ಬರಿಗೆ ಬೊಟ್ಟು ಮಾಡಿಕೊಂಡು ನೀನು ಹಿಂದೂ ಅಲ್ಲ ನೀನು ಆ ಧರ್ಮದವನಲ್ಲ ಈ ಧರ್ಮದವನಲ್ಲ ಸಿ ಧರ್ಮ ಅನ್ನೋದು ಅವರವರು ನಡೆದುಕೊಳ್ಳುವ ಜೀವನದ ನೀತಿ ರೀತಿ ಓಕೆ ಸೊ ಹಾಗಾಗಿ ಈ ಥರ ಕಮೆಂಟ್ ಮಾಡೋ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಆಯಿತಾ ಈಗ ಯುಗಾದಿ ತುಂಬ ಜನರಿಗೆ ಈಗ ಈಗ ನಾನು ಹೇಳಿದೆ ಯಾಕೆ ಯುಗಾದಿ ಇವತ್ತೇ ಯುಗಾದಿ ಸೆಲೆಬ್ರೇಟ್ ಮಾಡಬೇಕಂತ ಇದು ಗೊತ್ತಿರಲ್ಲ ತುಂಬ ಜನರಿಗೆ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತುಂಬ ಜನ ಈ ಥರ ಕಮೆಂಟ್ ಮಾಡಿದ್ರೆ ಆಯಿತಾ ನೀವು ಹಿಂದುವೇ ಅಲ್ಲ ಅದು ಕೇಳಿದೆ ಯುಗಾದಿ ಅಂದರೆ ಏನು ಕೇಳಿದ್ರೆ ಗೊತ್ತಿಲ್ಲ ಅದಕ್ಕೆ ಆನ್ಸರ್ ಇಲ್ಲ ಅವ್ರ ಹತ್ರ ಆಯಿತಾ ಇನ್ನು ಯಾಕೆ ಕಮೆಂಟ್ ಮಾಡ್ತಾರೆ ಅಂತೇಳಿ ಜಸ್ಟ್ ಒಂದು ನಾನು ಅನಿಸಿಕೆಯನ್ನು ಹೇಳಿದ್ದೇನೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಕೆಲವರಿಗೆ ನನಗಿಂತ ತುಂಬ ನಾಲೆಜ್ ಇರೋರು ಇದರ ಬಗ್ಗೆ ಏನೇನೋ ದೊಡ್ಡ ದೊಡ್ಡ ಕಲ್ತಿರೋರು ಪಿ ಎಚ್ ಡಿ ಎಲ್ಲ ಮಾಡಿರ್ತಾರೆ ಆಯಿತಾ ಅವರ ಮಧ್ಯೆ ನಾನು ಏನೇನೂ ಇಲ್ಲ ತಪ್ಪುಗಳು ಇರ್ಬೋದು ನಾನು ಹೇಳಿದ್ರಲ್ಲಿ ಇದ್ರೆ ಕ್ಷಮಿಸಿ ಬಟ್ ಒಂದು ಬೇಸಿಕ್ ಇದೇ ಥರ ಇದೆ ಆಯಿತಾ ಬೇಸಿಕ್ ಇದೆ ನಮ್ಮಲ್ಲಿ ನಾವೇನು ಫಾಲೋ ಮಾಡ್ತೀವೋ ಅದು ಅಷ್ಟು ಸೈಂಟಿಫಿಕ್ ಆಗಿದೆ ಸೊ ಸಾಧ್ಯವಾದರೆ ಇದರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಿ ಮುಂದಿನ ಜನ್ರೇಷನಿಗೆ ಇದನ್ನು ಹೇಳ್ಕೊಡಿ ಆಯಿತಾ ಅವರು ನಾಳೆ ಬಂದು ಮುಂದಿನ ಅವರು ಯಾಕೆ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡ್ತಿದ್ವಿ ಗೊತ್ತಿಲ್ಲೇ ಇರಬಾರ್ದು ಆಯಿತು ಯುಗಾದಿ ಅಂದರೆ ಏನು ಸೈಂಟಿಫಿಕಾಗಿ ಏನು ಅರ್ಥ ಅದರದು ಅದಕ್ಕೆ ಗೊತ್ತಿರೋ ಥರ ಅವ್ರಿಗೆ ಕಲಿಸೋ ಜವಾಬ್ದಾರಿ ನಿಮ್ಗಳದ್ದು ಅಂತ ಹೇಳ್ತಾನೆ ಈ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಇಡಿಯೋದಲ್ಲ ಟೇಕ್ ಕೇರ್ ಕೆರ್ಬಾ ಬೈ ಸಿ